ನಮಸ್ಕಾರ, ಮುಖ್ಯಾಂಶಗಳು. ಮಹದಾಯಿ ನದಿ ಪಾತ್ರದಲ್ಲಿ ನಿಯಮ ಉಲ್ಲಂಘಿಸಿ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕಾವೇರಿ ನದಿ ನೀರು ಹಂಚಿಕೆ, ಸಿದ್ದರಾಮಯ್ಯ ಅವರೊಂದಿಗೆ ಮಾತುಕತೆಗೆ ಅವಕಾಶ ಕೋರಿ ತಮಿಳುನಾಡು ಮುಖ್ಯಮಂತ್ರಿಯಿಂದ ಪತ್ರ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ 70ನೇ ಪುಣ್ಯತಿಥಿ, ದೇಶಾದ್ಯಂತ ಬಾಪು ಸ್ಮರಣೆ, ರಾಜ್ಘಾಟ್ನಲ್ಲಿ ಗಣ್ಯರಿಂದ ಪುಷ್ಪನಮನ. ಹಾಗೂ ನಾಳೆಯಿಂದ ದೆಹಲಿಯಲ್ಲಿ ಖೇಲೋ ಇಂಡಿಯಾ, 18 ವರ್ಷದೊಳಗಿನ ಉದಯೋನ್ಮುಖ ಆಟಗಾರರು ಭಾಗಿ. ವಾರ್ತೆಗಳ ವಿವರ. ಮಹದಾಯಿ ನದಿ ಪಾತ್ರದಲ್ಲಿ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ, ಒಂದು ವೇಳೆ ಆಗಿದ್ದರೆ ನ್ಯಾಯಮಂಡಳಿ ತನ್ನ ತೀರ್ಮಾನ ಹೇಳಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಹದಾಯಿ ನದಿ ಪಾತ್ರದಲ್ಲಿ ಯಾವ ಕಾಮಗಾರಿಯೂ ನಡೆಯುತ್ತಿಲ್ಲ. ರಾಜ್ಯ ಸರ್ಕಾರ ಸಂವಿಧಾನ ಮತ್ತು ಕಾನೂನನ್ನು ಗೌರವಿಸುತ್ತದೆ. ರಾಜ್ಯದ ಪಾಲಿನ ನೀರು ಕೇಳಿದರೆ ಗೋವಾದವರು ತಕರಾರು ತೆಗೆಯುತ್ತಾರೆ. 45 ಟಿಎಂಸಿ ನೀರು ಕರ್ನಾಟಕದಲ್ಲಿ ಹರಿಯುತ್ತಿದ್ದು 200 ಟಿಎಂಸಿ ನೀರು ಸಮುದ್ರ ಪಾಲಾಗುತ್ತಿದೆ. ಅದನ್ನು ಗೋವಾ ಬಳಸಿಕೊಳ್ಳುತ್ತಿಲ್ಲ, ಆದರೂ ನೀರು ಹರಿಸುವಂತೆ ರಾಜ್ಯ ಮಾಡಿರುವ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದರು. ಖ್ಯಾತೆ ತಗೊಂಡು ಕೂತಿದ್ದಾರೆ. ನಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ, ಯಾವುದೇ ಕೆಲಸನೂ ನಡೀತಾ ಇಲ್ಲ. ಅಲ್ಲಿ ಟ್ರಿಬ್ಯುನಲ್ ಮ್ಯಾಟರ್ ಇದೆ, ಈಗ 6ನೇ ತಾರೀಕಿನಿಂದ ಆರ್ಗ್ಯುಮೆಂಟ್ ಶುರುವಾಗ್ತದೆ. ಇನ್ನ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ನಾವು ಯಾವಾಗಲೂ ನಮ್ಮ ರಾಜ್ಯ ಕಾನೂನು ಸಂವಿಧಾನ ಇವಕ್ಕೆಲ್ಲ ಗೌರವ ಕೊಡ್ತಕ್ಕಂಥ ರಾಜ್ಯ. ಈ ಮಧ್ಯೆ ಮಹದಾಯಿ ನದಿ ಪಾತ್ರಕ್ಕೆ ಗೋವಾ ನಿಯೋಗ ಭೇಟಿ ಕುರಿತು ಪ್ರತಿಕ್ರಿಯಿಸಿರುವ ಸಂಸದೆ ಶೋಭಾ ಕರಂದ್ಲಾಜೆ, ಬೆಳಗಾವಿಯ ಕಡಕುಂಬಿಗೆ ಗೋವಾ ನಿಯೋಗ ಭೇಟಿ ನೀಡುವ ಬಗ್ಗೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇದ್ದರೂ ತಡೆಯುವ ಪ್ರಯತ್ನ ಮಾಡಲಿಲ್ಲ, ಇದಕ್ಕೆ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮಹದಾಯಿಯಲ್ಲಿ ನೀರು ಬರಬೇಕನ್ನುವಂತಹ ಆಗ್ರಹ ನಮ್ದಿದೆ, ಅದಕ್ಕಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ನಿಮ್ಮ ಪ್ರಯತ್ನ ಏನು? ಪ್ರಧಾನಮಂತ್ರಿ ಹತ್ರ ಅವತ್ತು ಹೋದಂತ ಸಂದರ್ಭದಲ್ಲಿ ನಿರ್ಧಾರ ಆಗಿರುವಂತದ್ದು ಕಾಂಗ್ರೆಸ್ಸಿನ ಮುಖಂಡರನ್ನ ಕಾಂಗ್ರೆಸ್ಸಿನ ಮುಖಂಡರು ಒಪ್ಪಿಸಬೇಕು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರನ್ನ ಭಾರತೀಯ ಜನತಾ ಪಾರ್ಟಿ ಒಪ್ಪಿಸಬೇಕು ಅನ್ನುವಂತ ಒಪ್ಪಂದಾಗಿತ್ತು. ಆದ್ರೆ ನೀವು ಇವತ್ತು ನಿಮ್ಮ ಪ್ರಯತ್ನ ಏನೂ ಮಾಡಿದೆ. ಯಾರೋ ಯಡಿಯೂರಪ್ಪನವರು ಬಿಜೆಪಿ ನಾಯಕರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರು, ಅದರಲ್ಲೇ ಮೊಸರಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನವನ್ನು ನೀವು ಮಾಡಿದ್ರಿ. ಈಗ ಗೋವಾದವರು ಬರ್ತಾರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಯಾಕೆ ಕೈ ಕಟ್ಟಿಕೊಂತಿದೆ? ಅವರನ್ನು ಎದುರಿಸುವಂತ ಪ್ರಯತ್ನ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಯಾಕೆ ನೀವು ಬಿಟ್ಕೊಂಡಿದ್ದೀರಿ? ಈ ಪ್ರಶ್ನೆಗೆ ಸ್ವತಃ ಸರ್ಕಾರನೇ ಉತ್ತರ ಕೊಡಬೇಕನ್ನುವಂತ ಆಗ್ರಹ ನಂದಿದೆ. ಕಾವೇರಿ ವಿವಾದಕ್ಕೆ ಸಂಬಂಧಿಸಿ ಮಾತುಕತೆ ನಡೆಸಲು ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಭೇಟಿಗೆ ಸಮಯ ಕೋರಿದ್ದಾರೆ. ಒಂದು ವಾರದ ಹಿಂದೆಯಷ್ಟೇ ಪಳನಿಸ್ವಾಮಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ತಕ್ಷಣ ಕಾವೇರಿ ನದಿ ನೀರು ಹರಿಸಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇದೀಗ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಪತ್ರ ಬರೆದು ಸಮಯ ಕೋರಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದತೆಗಳ ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗದ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದೆ. ಈ ತಂಡ 2 ದಿನಗಳ ಕಾಲ ರಾಜ್ಯದಲ್ಲಿದ್ದು ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ನಿರೀಕ್ಷೆ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ, ಕಾನೂನು ಸುವ್ಯವಸ್ಥೆ, ಚುನಾವಣೆಗೆ ಸಿಬ್ಬಂದಿಗೆ ತರಬೇತಿ, ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಮತ್ತಿತರ ವಿಷಯಗಳ ಬಗ್ಗೆ ಆಯೋಗದ ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಂದು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ವದಂತಿಗಳನ್ನು ಹಬ್ಬಿಸಲಾಗುತ್ತಿದ್ದು, ಚುನಾವಣೆಗೆ ಯಾವುದೇ ಪಕ್ಷ ಅಥವಾ ರಾಜಕೀಯ ವ್ಯಕ್ತಿಯೊಂದಿಗೆ ಬಿಜೆಪಿ ಹೊಂದಾಣಿಕೆ ಇಲ್ಲ, ಚುನಾವಣೆಗೆ ಪಕ್ಷದ ತಾರಾ ಪ್ರಚಾರಕರ ಪಟ್ಟಿ ಸಿದ್ಧ ಎಂಬ ಸುದ್ದಿಯೂ ಸುಳ್ಳು ಎಂದು ಅವರು ಹೇಳಿದರು. ಸತ್ಯಕ್ಕೆ ದೂರವಾದ ಒಂದು ಸಂಗತಿ. ಎರಡನೇದು, ಬಿಜೆಪಿಯ ಚುನಾವಣೆಯ ತಾರಾ ಪ್ರಚಾರಕರ ಪಟ್ಟಿನೂ ಕೂಡ ಬಿಡುಗಡೆ ಆಗೋಬಿಡಿ. ಯಾರ್ಯಾರಿಗೆ ಯಾರ್ಯಾರ ಸ್ಥಾನ ಅನ್ನೋದು ಕೂಡ ಇವತ್ತು ಆಗಿ ಬಿಜೆಪಿ ರಾಜ್ಯ ಘಟಕದಲ್ಲಿ ತಳಮಳ ಅನ್ನೋ ಒಂದು ಸುದ್ದಿನೂ ಕೂಡ ಬಂದಿದೆ. ಯಾವುದೇ ರೀತಿ ತಾರಾ ಪ್ರಚಾರಕರ ಪಟ್ಟಿ ಸಿದ್ಧನೂ ಆಗಿಲ್ಲ. ನಿನ್ನೆ ಗೌರಿ ಲಂಕೇಶ್ ಅವರ ಜನ್ಮದಿನ. ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ದಿವಂಗತ ಪತ್ರಕರ್ತೆ ಗೌರಿ ಲಂಕೇಶ್ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಬಿಜೆಪಿಯನ್ನು ಟೀಕೆ ಮಾಡುವ ಸಲುವಾಗಿ ವೇದಿಕೆ ನಿರ್ಮಿಸಲಾಗಿತ್ತು ಎಂದು ಅವರು ದೂರಿದರು. ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಟೀಕೆ ಮಾಡಲಿಕ್ಕೆ, ಅವರುಗಳ ಬಗ್ಗೆ ಏನೆಲ್ಲ ಮಾತಾಡಲಿಕ್ಕೆ, ಮತ್ತೆ
ಒಂದು ಬಿಜೆಪಿಯ ವಿರುದ್ಧ ಚುನಾವಣಾ ಪ್ರಚಾರದ ವೇದಿಕೆ ಮಾಡಿಕೊಳ್ಳೋದಕ್ಕೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಚಂಡೀಗಢದಲ್ಲಿಂದು ಇನ್ಫೋಸಿಸ್ ಫೌಂಡೇಶನ್ ನಿರ್ಮಿಸಿರುವ ರೆಡ್ಕ್ರಾಸ್ ಸರಾಯ್ ಉದ್ಘಾಟಿಸಿದರು. ಸಂಸದೆ ಕಿರಣ್ ಖೇರ್, ಇನ್ಫೋಸಿಸ್ನ ಸುಧಾಮೂರ್ತಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಸ್ಮರಣಾರ್ಥ ಸಸಿಯೊಂದನ್ನು ನೀಡಲಾಯಿತು. ಬಳಿಕ ಸಚಿವ ರಾಜನಾಥ್ ಸಿಂಗ್ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಸದಸ್ಯರ ಜೊತೆ ಸಭೆ ನಡೆಸಿದರು. ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 70ನೇ ಪುಣ್ಯತಿಥಿ. ದೇಶಾದ್ಯಂತ ಬಾಪು ಅವರನ್ನು ಸ್ಮರಿಸಲಾಗುತ್ತಿದೆ. 1948ರ ಇದೇ ದಿನ ಗಾಂಧೀಜಿ ಹತ್ಯೆಯಾಗಿದ್ದರು. ಈ ದಿನವನ್ನು ದೇಶಾದ್ಯಂತ ಹುತಾತ್ಮ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ರಾಜಧಾನಿ ದೆಹಲಿಯ ರಾಜ್ಘಾಟ್ನಲ್ಲಿರುವ ಗಾಂಧೀಜಿಯವರ ಸಮಾಧಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಸರ್ವಧರ್ಮ ಪ್ರಾರ್ಥನೆಯೂ ನಡೆಯಿತು. Martyrs Day is observed every year, succumbed to the bullets fired at him by a fanatic at Sakraj Ghat, a prayer meeting to the bullets fired at him by a fanatic when he was coming out of the legacy that he left behind that is being carried forward. Last Mann Ki Baat address had talked of peace and the chiefs gather every year at the Samadhi of he launched the Satyagraha movement from Champaran was in fact the first non-resistant movement. ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ರಾಷ್ಟ್ರ ಸದಾ ಗಾಂಧೀಜಿಯವರನ್ನು ಸ್ಮರಿಸುತ್ತದೆ. ಅದೇ ರೀತಿ ಅವರ ಜೊತೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ಸಹಸ್ರಾರು ಹೋರಾಟಗಾರರನ್ನು ಸಹ ನೆನಪು ಮಾಡಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ಸದಾ ಪ್ರತಿಪಾದಿಸುತ್ತಿದ್ದ ಗಾಂಧೀಜಿಯವರ ಜೀವನ ಸಂದೇಶ ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ ನೀಡುವಂತಹುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ತಮ್ಮ ಸಂದೇಶದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಎಲ್ಲ ಹುತಾತ್ಮರಿಗೆ ನನ್ನ ನಮನ, ಅವರ ಬದ್ಧತೆ ಹಾಗೂ ಧೈರ್ಯ ಸದಾ ಸ್ಮರಣೀಯ ಎಂದಿದ್ದಾರೆ. ಮಹಾತ್ಮ ಗಾಂಧಿಯವರ 70ನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ದೆಹಲಿಯ ಗಾಂಧಿ ಸ್ಮೃತಿಯಲ್ಲಿ ಆಯೋಜಿಸಿದ್ದ ಪ್ರಾರ್ಥನಾ ಸಭೆಯಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪಂಕಜ ಜಲೋಟ್ ಹಾಗೂ ಸಂಗಡಿಗರು ಗಾಂಧೀಜಿಯವರಿಗೆ ಪ್ರಿಯವಾದ ರಘುಪತಿ ರಾಘವ ರಾಜಾರಾಮ್, ವೈಷ್ಣವ ಜನತೋ ಸೇರಿದಂತೆ ಹಲವು ಭಜನೆ ಹಾಗೂ ಕೀರ್ತನೆಗಳನ್ನು ಹಾಡಿದರು. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾ
ಹುತಾತ್ಮ ದಿನದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯದಲ್ಲಿರುವ ಧ್ಯಾನಸ್ಥ ಮಹಾತ್ಮ ಗಾಂಧೀಜಿ ಪುತ್ಥಳಿ ಮುಂದೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಗೃಹ ಸಚಿವ ರಾಮಲಿಂಗಾರೆಡ್ಡಿ, ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಹುತಾತ್ಮ ದಿನದ ಪ್ರಯುಕ್ತ 2 ನಿಮಿಷಗಳ ಕಾಲ ಮೌನ ಆಚರಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಮು ಸೌಹಾರ್ದತೆ ಮೂಡಿಸಲು ಮಹಾತ್ಮ ಗಾಂಧೀಜಿ ಶ್ರಮಿಸಿದ್ದರು ಎಂದರು. ನೆಲೆಸಬೇಕು ಅಂತೇಳಿ ಅವರು ಎಲ್ಲೆಲ್ಲಿ ಕೋಮು ಗಲಭೆಗಳಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ಅವರು ಜನರಿಗೆ ಸಾಂತ್ವನ ಹೇಳ್ತಕ್ಕಂಥ ಜನರಿಗೆ ಆ ಪ್ರದೇಶದಲ್ಲಿ ಎಲ್ಲರೂ ಕೂಡ ಸಾಮರಸ್ಯದಿಂದ ಬಾಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಮಾತ್ರ ಭಾರತ ದೇಶದಂಥ ವೈವಿಧ್ಯತೆ ಇರ್ತಕ್ಕಂಥ ವಿವಿಧ ಧರ್ಮಗಳಿರ್ತಕ್ಕಂಥ ವಿವಿಧ ಜಾತಿಗಳಿರ್ತಕ್ಕಂಥ ವಿವಿಧ ಭಾಷೆಗಳಿರ್ತಕ್ಕಂಥ ವಿವಿಧ ಸಂಸ್ಕೃತಿಗಳಿರ್ತಕ್ಕಂಥ ಜನರು ಸಾಮರಸ್ಯದಿಂದ ಸಹಬಾಳ್ವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮನಗಂಡಿದ್ರು. ಅದು ಯಾವತ್ತೂ ಕೂಡ ಪ್ರಸ್ತುತ ಆಗ್ತದೆ ಈ ದೇಶಕ್ಕೆ. ನಂತರ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಬೆಂಗಳೂರಿನ ಜೆಪಿ ಭವನದಲ್ಲಿರುವ ಜೆಡಿಎಸ್ ಕಚೇರಿಯಲ್ಲಿ ಸರ್ವೋದಯ ದಿನ ಆಚರಿಸಲಾಯಿತು. ಪಕ್ಷದ ಕಾರ್ಯಾಧ್ಯಕ್ಷ ಎಂಎಸ್ ನಾರಾಯಣರಾವ್, ಬಿಬಿಎಂಪಿ ಉಪಮೇಯರ್ ಪದ್ಮಾವತಿ, ನರಸಿಂಹಮೂರ್ತಿ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಬೆಂಗಳೂರು ಅಭಿವೃದ್ಧಿ ಹಾಗೂ ನಗರ ಯೋಜನಾ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿಂದು ಪಾಲಿಕೆ ಅಧಿಕಾರಿಗಳೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನಾ ಸಭೆ ನಡೆಸಿದರು. ಸಭೆಯಲ್ಲಿ ಅವರು ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 2019-20ರವರೆಗೆ 11,797 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಎಂದು ತಿಳಿಸಿದರು. ನೂತನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಪಾಲಿಕೆಗೆ 3,600 ಕೋಟಿ ರೂಪಾಯಿಗಳ ಅಗತ್ಯತೆ ಇದೆ. ಅದರಲ್ಲಿ 1,000 ಕೋಟಿ ರೂಪಾಯಿ ವೈಟ್ ಟಾಪಿಂಗ್ ಕಾರ್ಯಕ್ಕೆ, ರಸ್ತೆ ಅಭಿವೃದ್ಧಿಗೆ 500 ಕೋಟಿ ರೂಪಾಯಿ, ಕೆರೆಗಳ ಅಭಿವೃದ್ಧಿಗೆ 200 ಕೋಟಿ, ಗ್ರೇಡ್ ಸೆಪರೇಟರ್ಗಳಿಗೆ 400 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ ಮೈಸೂರು ಜಿಲ್ಲಾಡಳಿತ ಹಾಗೂ ಮಹಾಕೆ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಸ್ವಚ್ಛತಾ ಪಾಕ್ಷಿಕದ 14ನೇ ದಿನದ ಅಂಗವಾಗಿ ಇಂದು ಮೈಸೂರಿನ ಸುಬ್ಬರಾಯನ ಕೆರೆಯಲ್ಲಿ ಸ್ವಚ್ಛ ಕಾರ್ಯಕ್ರಮ ನಡೆಯಿತು. ಹುತಾತ್ಮರ ದಿನದ ಪ್ರಯುಕ್ತ 1 ನಿಮಿಷ ಮೌನ ಆಚರಿಸಲಾಯಿತು. ನಂತರ ಜಿಲ್ಲಾಧಿಕಾರಿ ಡಿ ರಂದೀಪ್ ಗಾಂಧೀಜಿ ಅಹಿಂಸೆಯ ಜೊತೆಗೆ ಸ್ವಚ್ಛತೆಯ ಬಗ್ಗೆಯೂ ಸಂದೇಶ ಸಾರಿದರು. ಮೈಸೂರು ನಗರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 1969 ಕರೆ ಮಾಡಿ ಸ್ವಚ್ಛತಾ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ನಗರವನ್ನು ಮತ್ತೆ ಮೊದಲ ಸ್ಥಾನಕ್ಕೆ ತರಬೇಕು ಎಂದು ಹೇಳಿದರು. ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ ಕೈಗೊಂಡಿರುವ ಸ್ವಚ್ಛತಾ ಪಾಕ್ಷಿಕದ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ಕಡೆ ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ತಾ ಇದ್ರು, ಅಹಿಂಸೆ ಬಗ್ಗೆ ಮಾತಾಡ್ತಾ ಇದ್ರು, ಇನ್ನೊಂದು ಕಡೆ ನಮ್ಮ ಆವರಣವನ್ನು ನಾವೇ ಸ್ವಚ್ಛವಾಗಿ ಇಟ್ಕೋಬೇಕು, ನಾವೇ ಸ್ವತಃ ಸ್ವಚ್ಛತಾ ಕಾರ್ಯದಲ್ಲಿ ತೊಡಸ್ಕೊಳ್ಬೇಕು ಅಂತ ಏನೋ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದರ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಮೈಸೂರು ನಗರವನ್ನು ಪುನಃ ಸ್ವಚ್ಛತಾ ಸರ್ವೇಕ್ಷಣದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೀವಿ. ಮೈಸೂರು ನಗರದಲ್ಲಿ ರಾಮಕೃಷ್ಣ ಆಶ್ರಮದ ಆತ್ಮಾನಂದ ಸ್ವಾಮೀಜಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸ್ವಚ್ಛತೆಯ ಬಗ್ಗೆ ಆದ್ಯತೆ ನೀಡಿದ್ದು ಇಂದು ಅದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಜಾರಿಗೆ ಬಂದಿದೆ. ಜನರು ಸಕ್ರಿಯವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಸಮಾಜ ಸೇವಕ ಮಾದೇಗೌಡ, ಮೈಸೂರನ್ನು ಸ್ವಚ್ಛ ನಗರಿಯನ್ನಾಗಿಡಲು ಸಾರ್ವಜನಿಕರು ಇನ್ನೂ ಹೆಚ್ಚಿನ ಆಸ್ಥೆ ವಹಿಸಬೇಕು ಎಂದರು. ನಾಡಿನಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು
ರಾಷ್ಟೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘದ ವತಿಯಿಂದ ಪ್ರಧಾನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನ್ಯಾಯಾಧೀಶೆ ವಿಜಯಕುಮಾರಿ, ಪರಿಸರ ಸ್ವಚ್ಛವಾಗಿದ್ದರೆ ರೋಗ ರುಜಿನಗಳಿಂದ ದೂರವಿರಬಹುದು, ಕಾನೂನು ಪಾಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ನಾವು ಪರಿಸರವನ್ನು ಯಾವಾಗಲೂ ನೀಟಾಗಿ ಇಟ್ಕೋಬೇಕು, ಯಾಕೆಂದ್ರೆ ತಮಗೆ ನಮ್ಮ ಪರಿಸರ ನೀಟಾಗಿಲ್ಲ ಅಂದರೆ ನಮಗೆಲ್ಲ ಎಷ್ಟೊಂದು ಕಾಯಿಲೆಗಳೆಲ್ಲ ಬರುತ್ತೆ. ಈಗ ನಾವು ನೋಡ್ತೇವೆ ರೋಡ್ನಲ್ಲಿ ಸ್ಪ್ಲಿಟ್ ಮಾಡ್ತಾರೆ, ಅವೆಲ್ಲ ಮಾಡಬಾರ್ದು. ಆದರೆ ನಮಗೆಲ್ಲ ಎಷ್ಟೊಂದು ಕಾನೂನು ಸಹ ಗೊತ್ತಿದೆ, ಆದರೆ ಕಾನೂನನ್ನ ಪಾಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾವು ಕಸವನ್ನು ಎಲ್ಲಿ ಹಾಕಬೇಕು ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ನೀಟಾಗಿಲ್ಲ ಅಂದರೆ ನಮಗೆಲ್ಲ ರೋಗ ರುಜಿನಗಳು ಬರುತ್ತೆ. ಆದ್ದರಿಂದ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಮಂಡ್ಯ ನಗರಸಭೆ ಪರಿಸರ ಇಂಜಿನಿಯರ್ ಸುಬ್ರಹ್ಮಣ್ಯ, ಮಂಡ್ಯ ನಗರದಲ್ಲಿ 62 ಟನ್ ಕಸ ವಿಲೇವಾರಿಯಾಗುತ್ತಿದ್ದು ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಬೇಕಿದೆ ಎಂದರು. ರೈತರ ಆರೋಗ್ಯ ಮತ್ತು ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ನಡೆಯಿತು. ರಾಜ್ಯದ ಆಯ್ದ 8 ಹಳ್ಳಿಗಳಲ್ಲಿ ನಡೆಸಿದ ಸಮೀಕ್ಷೆಯಂತೆ ಜಮೀನುಗಳಲ್ಲಿ ಬಳಸಲಾಗುವ ಕೀಟನಾಶಕಗಳಿಂದ ಉಂಟಾಗುವ ಹಾನಿಯ ಬಗ್ಗೆ ಹಾಗೂ ಅದರಿಂದ ರೈತರು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಸಚಿವ ಪ್ರಮೋದ್ ಮಧ್ವರಾಜ್, ರೈತರ ಆರೋಗ್ಯ ಉತ್ತಮವಾಗಿದ್ದರೆ ಕೃಷಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು, ರೈತರ ಮಾನಸಿಕ ಸ್ಥಿತಿಗತಿ ಬದಲಾಗಬೇಕು ಎಂದರು. ಮಾನಸಿಕ ಸ್ಥಿತಿಗತಿಯ ಸರಿ ಹೋಗದೇ ಇದ್ರೆ ಯಾವ ಕೃಷಿಯನ್ನು ಕೂಡ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಟು ಗ್ರಾಮಗಳಲ್ಲಿ ಮಾಡಿರ್ತಕ್ಕಂತಹ ರೈತರ ಆರೋಗ್ಯ ತಪಾಸಣಾ ಒಂದು ಏನು ವ್ಯವಸ್ಥೆ ಮಾಡಿದ್ದಾರೆ, ಇದೆಷ್ಟಂಶ ಸರ್ಕಾರದ ಕಣ್ಣು, ಬರೀ ಕರ್ನಾಟಕದ ಕಣ್ಣಲ್ಲ, ಇಡೀ ಭಾರತ ದೇಶದ ಸರ್ಕಾರದ ಕಣ್ಣನ್ನು ತೆರೆಸುವಂತಹ ಕೆಲಸ ಇವತ್ತು ಇಲ್ಲಿ ನಡೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ. ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾ ಪ್ರಕಾಶ್ ಕಮ್ಮರಡಿ ರಾಜ್ಯದ 8 ಹಳ್ಳಿಗಳಲ್ಲಿ ರೈತರ ಆರೋಗ್ಯದ ಬಗ್ಗೆ ಸಮೀಕ್ಷೆ ನಡೆಸಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಎಂದು ವಿವರಿಸಿದರು. ಸಮೀಕ್ಷೆ ಮಾಡಿ ಅದರ ವರದಿಯನ್ನು ಈಗಾಗಲೇ ಡಾಕ್ಟರ್ ಶಂಕರ್ ಮತ್ತು ಡಾಕ್ಟರ್ ಭಟ್ ಅವರು ರೆಡಿ ಮಾಡಿಟ್ಟಿದ್ದಾರೆ, ಅದರ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ಒಂದು ಸಮೀಕ್ಷೆ ನಡೆಸಿಬಿಟ್ಟು ಯಾವ ಯಾವ ವಿಧಗಳಲ್ಲಿ ರೈತರು, ರೈತಾಪಿ ವರ್ಗ ಕಷ್ಟ ಅನಾರೋಗ್ಯ ಅನುಭವಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಖರವಾದಂತಹ ಅಧ್ಯಯನ ಮಾಡಿದ್ದಾರೆ. ಮಾನಸಿಕ ತಜ್ಞ ಡಾ ಪಿವಿ ಭಂಡಾರಿ, ರೈತರು ದಿನನಿತ್ಯ ಯೋಗಾಭ್ಯಾಸ ಮಾಡಲು ಮರೆಯಬಾರದು, ರೈತರ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ಎಲ್ಲರೂ ಪ್ರಯತ್ನಿಸಬೇಕಿದೆ ಎಂದು ತಿಳಿಸಿದರು. ನಿಮ್ಮ ಭಾವನೆಗಳನ್ನ, ಅನಿಸಿಕೆಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ. ಏನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ತೀವಿ ಟೆನ್ಷನ್ ಕಡಿಮೆ ಆಗುತ್ತೆ, ಏನು ಮನಸ್ಸಿನಲ್ಲಿ ಇಟ್ಕೊಳ್ತೀವಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಸ್ವಲ್ಪ ನಿಮ್ಮ ಮನಸ್ಸನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಳ್ಳಿ. ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ಮಾಡಿಕೊಂಡು ಆತ್ಮಹತ್ಯೆಯಂತಹ ಒಂದು ಇದಕ್ಕೆ ಹೋಗಬೇಡಿ. ನಶಿಸಿ ಹೋಗುತ್ತಿರುವ ಲಂಬಾಣಿ ಜನಾಂಗದ ಸಾಂಪ್ರದಾಯಿಕ ಪರಂಪರೆ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮವು ಬಾಗಲಕೋಟೆಯ ಗದ್ದನಕೇರಿಯಲ್ಲಿ ನಿನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಜಿಲ್ಲೆಯ 45 ತಾಂಡಗಳಿಂದ ಬಂದಿದ್ದ ಪುರುಷ ಹಾಗೂ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಗೀತ ಕಾರ್ಯಕ್ರಮ ನೀಡಿ ಗಮನ ಸೆಳೆದರು. ಜಿಲ್ಲಾ ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಸ್ಪರ್ಧೆ ಏರ್ಪಡಿಸುವ ಮೂಲಕ ಬಹುಮಾನ ನೀಡಲಿರುವ ತಾಂಡ ಅಭಿವೃದ್ಧಿ ನಿಗಮವು ಈ ಮೂಲಕ ಲಂಬಾಣಿ ಜನಾಂಗದಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸುತ್ತಿದೆ. ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಕೃಷಿ ವಿಜ್ಞಾನ ವಿದ್ಯಾಲಯ ಜಂಟಿಯಾಗಿ ಆಯೋಜಿಸಿರುವ 18ನೇ ಅಖಿಲ ಭಾರತ ಕೃಷಿ ಕ್ರೀಡಾಕೂಟ ಬೆಂಗಳೂರಿನಲ್ಲಿಂದು ಆರಂಭಗೊಂಡಿತು. 5 ದಿನಗಳ ಕಾಲ ನಡೆಯುವ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ಐಸಿಎಆರ್ನ ಹೆಚ್ಚುವರಿ ಮಹಾನಿರ್ದೇಶಕ ಡಾ ಪಿಎಸ್ ಪಾಂಡೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಚ್ ಶಿವಣ್ಣ ಚಾಲನೆ ನೀಡಿದರು. ರಾಜೇಂದ್ರ ಪ್ರಸಾದ್ ಸೆಂಟ್ರಲ್ ಅಗ್ರಿಕಲ್ಚರ್
ಕೃಷಿ ಸಚಿವ ಸಿ ಬೈರೇಗೌಡ ಅನುಪಸ್ಥಿತಿಯಲ್ಲಿ ಅವರ ಸಂದೇಶವನ್ನು ಓದಿದ ಕುಲಪತಿ ಡಾ ಶಿವಣ್ಣ, ರಾಜ್ಯದಲ್ಲಿರುವ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಡಾಕ್ಟರ್ ಪಾಂಡೆ, ಮುಂಬರುವ ದಿನಗಳಲ್ಲಿ ಕೃಷಿ ವಲಯದಲ್ಲಿ ಇನ್ನಷ್ಟು ಸುಧಾರಣೆ ತರಲು ಒತ್ತು ನೀಡಲಾಗುವುದು ಎಂದು ಹೇಳಿದರು. Next year event, and this is the, as you know, that the government policy is reform, perform, and then transform. ಇದೇ ಸಂದರ್ಭದಲ್ಲಿ ವಿವಿಧ ವಿಶ್ವವಿದ್ಯಾಲಯದ ಸ್ಪರ್ಧಿಗಳು ಕ್ರೀಡಾ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಕಬಡ್ಡಿ ಕ್ರೀಡಾಪಟು ಸುಖೇಶ್ ಹೆಗಡೆ, ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ಕ್ರೀಡೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ದೊರೆತಿದೆ ಎಂದರು. ಒಂದು ಹಳ್ಳಿ ಗೇಮ್ ಆಗಿದ್ದರಿಂದ ಕಬಡ್ಡಿ ಪ್ಲೇಯರ್ ಅನ್ನು ಯಾರು ಗುರುತಿಸಲಿಲ್ಲ. ಸೊ ಪ್ರೋ ಕಬಡ್ಡಿ ಬಂದ ಮೇಲೆ ನಮ್ಮ ಕಬಡ್ಡಿ ಪ್ಲೇಯರ್ಗೆಲ್ಲ ಇಂತಹ ಒಂದು ಸ್ಟೇಜ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಯಾಕಂದ್ರೆ ಒಂದು ಕಬಡ್ಡಿ ಪ್ಲೇಯರ್ನ. ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಸಿಬ್ಬಂದಿಗೆ ಖಾದಿ ಸಮವಸ್ತ್ರ ಧರಿಸುವುದನ್ನು ಕಡ್ಡಾಯಗೊಳಿಸಿದೆ. ಮನೆ ಮನೆಗೆ ಪತ್ರಗಳನ್ನು ತಲುಪಿಸುವ ಪುರುಷ ಸಿಬ್ಬಂದಿಗೆ ಖಾದಿ ಬಟ್ಟೆಯ ಖಾಕಿ ಬಣ್ಣದ ಶರ್ಟ್ ಮತ್ತು ಪ್ಯಾಂಟ್ ಹಾಗೂ ಮಹಿಳಾ ಸಿಬ್ಬಂದಿಯು ಸಲ್ವಾರ್ ಕಮೀಜ್ ಧರಿಸುವಂತೆ ಆದೇಶ ನೀಡಲಾಗಿದೆ. ಕೇಂದ್ರ ಸಂಪರ್ಕ ಇಲಾಖೆ ಸಚಿವ ಮನೋಜ್ ಸಿನ್ಹಾ, ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ವಿನ್ಯಾಸಗೊಳಿಸಿರುವ ಈ ಸಮವಸ್ತ್ರದ ಮೇಲೆ ಇಂಡಿಯಾ ಪೋಸ್ಟ್ ಎಂಬ ಲಾಂಛನವಿರಲಿದೆ. ಈಗಾಗಲೇ ನೂತನ ಸಮವಸ್ತ್ರ ಜಾರಿ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಖಾದಿ ಕೇವಲ ಬಟ್ಟೆಯಲ್ಲ, ಅದೊಂದು ಆದರ್ಶದ ಸಂಕೇತ ಎಂದು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು. ನಾಗಾಲ್ಯಾಂಡ್ನಲ್ಲಿ ರಾಜಕೀಯ ಸಮಸ್ಯೆ ಇತ್ಯರ್ಥಪಡಿಸಿದ ನಂತರವಷ್ಟೇ ಚುನಾವಣೆ ನಡೆಸಬೇಕೆಂದು ಬುಡಕಟ್ಟು ಹಾಗೂ ನಾಗರಿಕ ಸಮಿತಿ ತೆಗೆದುಕೊಂಡಿರುವ ನಿರ್ಣಯವನ್ನು ಬೆಂಬಲಿಸಲು ಆಡಳಿತಾರೂಢ ನಾಗಾ ಪೀಪಲ್ಸ್ ಪಾರ್ಟಿ ಸೇರಿದಂತೆ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಮುಂದಾಗಿದ್ದು ಫೆಬ್ರವರಿ 28ರಂದು ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸದಿರಲು ತೀರ್ಮಾನಿಸಿವೆ. ಆದರೆ ನಿಗದಿತ ವೇಳೆಗೆ ಚುನಾವಣೆ ನಡೆಯಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸರ್ಕಾರಗಳು ಸಂವಿಧಾನದ ನೀತಿಗೆ ಒಳಪಟ್ಟಿದ್ದು ಸಮಯಕ್ಕೆ ಸರಿಯಾಗಿ ನಾಗಾಲ್ಯಾಂಡ್ ವಿಧಾನಸಭಾ ಚುನಾವಣೆ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ಕಿರಣ್ ರಿಜಿಜು ಟ್ವೀಟ್ ಮಾಡಿದ್ದಾರೆ. ನಾಗಾಗಳ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಶಾಂತಿ ಮಾತುಕತೆ ಪ್ರಗತಿಯಲ್ಲಿದೆ. ಚುನಾವಣೆ ಬಹಿಷ್ಕರಿಸುವುದು ಪರಿಹಾರವಲ್ಲ ಎಂದು ಅವರು ಹೇಳಿದ್ದಾರೆ. ಚುನಾವಣೆಗೆ ಮುನ್ನ ನಾಗಾಗಳ ರಾಜಕೀಯ ಸಮಸ್ಯೆ ಬಗೆಹರಿಸುವ ತಾರ್ಕಿಕ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಮುಂದಾಗುವಂತೆ ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಸೇರಿದಂತೆ ಸರ್ವ ಪಕ್ಷಗಳು ಒತ್ತಾಯಿಸಿವೆ. ಸೇನೆಯ ಕಾರ್ಯದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರದು ಎಂದು ಪ್ರಧಾನಮಂತ್ರಿ ಕಚೇರಿಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಸಶಸ್ತ್ರ ಸೇನಾ ಬಲದ ಬೆಂಬಲಕ್ಕೆ ಇಡೀ ದೇಶ ಕೈಜೋಡಿಸಬೇಕು ಹಾಗೂ ಸೇನೆ ತನ್ನ ಕಾರ್ಯವನ್ನು ಸ್ವತಂತ್ರವಾಗಿ ನಿರ್ವಹಿಸಲು ಅನುವು ನೀಡಬೇಕು. ಸೇನೆಯ ಕಾರ್ಯಶ್ರದ್ದೆಯಿಂದಲೇ ಎಲ್ಲರೂ ತಮ್ಮ ನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾತಾ ಪಿತಾಕಿ ಅನುಶಾಸನ ಕ್ರೀಡೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೆಹಲಿಯ ನೆಹರು ಕ್ರೀಡಾಂಗಣದಲ್ಲಿ ನಾಳೆಯಿಂದ ಫೆಬ್ರವರಿ 8ರವರೆಗೆ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ ಆಯೋಜಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಈ ಸಂಬಂಧ ಕೇಂದ್ರ ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಖೇಲೋ ಇಂಡಿಯಾ ಶಪಥ ಬೋಧಿಸಿದರು. ಕೇಂದ್ರ ಕ್ರೀಡಾ ಸಚಿವಾಲಯ ಹಮ್ಮಿಕೊಂಡಿರುವ ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ 2018ರಲ್ಲಿ ದೇಶದ ವಿವಿಧ ಶಾಲೆಗಳ 10ರಿಂದ 18 ವರ್ಷದೊಳಗಿನ ಮಕ್ಕಳು ಫುಟ್ಬಾಲ್, ಅಥ್ಲೆಟಿಕ್ಸ್, ಬಾಕ್ಸಿಂಗ್ ಸೇರಿದಂತೆ ವಿವಿಧ ಬಗೆಯ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್ ಡಿಡಿ ನ್ಯೂಸ್ ಜೊತೆ, ಇದಿನ್ನು ಪ್ರಾರಂಭವಷ್ಟೇ. ಮುಂಬರುವ ದಿನಗಳಲ್ಲಿ ಕಾಲೇಜ್ ಗೇಮ್ಸ್, ಮಹಿಳಾ ಗೇಮ್ಸ್ಗಳು ನಡೆಯಲಿವೆ. ಕ್ರೀಡೆ ಕೇವಲ ಆಟವಲ್ಲ, ಇದರಿಂದ ಜೀವನ ಶಿಕ್ಷಣ ಲಭಿಸುತ್ತದೆ ಎಂದರು. ಉದಯೋನ್ಮುಖ ಕ್ರೀಡಾಪಟುಗಳು, ಸರ್ಕಾರದ ಈ ಯೋಜನೆ ತಮ್ಮ ಉತ್ಸಾಹ ಹೆಚ್ಚಿಸಿದೆ, ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ದೊರಕಿದೆ ಎಂದರು. ಖೇಲೋ ಇಂಡಿಯಾಗಾಗಿ ರಚಿಸಿರುವ ಕ್ರೀಡಾಗೀತೆ ಮಕ್ಕಳು ತಮ್ಮಲ್ಲಿನ ಪ್ರತಿಭಾ ಸಾಮರ್ಥ್ಯವನ್ನು ಹೊರಹೊಮ್ಮಿಸಲು ಪ್ರೇರಣೆ ನೀಡುತ್ತದೆ.
ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 10.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರಿನಲ್ಲಿ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣವಿರಲಿದೆ. ಗರಿಷ್ಠ 29 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. 2018-19 ಸಾಲಿನ ಕೇಂದ್ರ ಬಜೆಟ್ ನಾಡಿದ್ದು ಮಂಡನೆಯಾಗಲಿರುವ ಹಿನ್ನೆಲೆಯಲ್ಲಿ ಬಜೆಟ್ ಬಗ್ಗೆ ಜನರ ನಿರೀಕ್ಷೆಗಳ ಕುರಿತ ಸಂವಾದ ಕಾರ್ಯಕ್ರಮ ದೂರದರ್ಶನದ ಚಂದನ ವಾಹಿನಿಯಲ್ಲಿ ನಾಳೆ ಬೆಳಗ್ಗೆ 11:00 to 11:30 ಪುನಃ ಪ್ರಸಾರವಾಗಲಿದೆ. Urban population has 72% of urban population has access to internet. ಈ ನೇರ ತೆರಿಗೆ ಏನು ಆದಾಯ ತೆರಿಗೆ ಇರ್ಬೋದು ಅಥವಾ ಬೇರೆ ತೆರಿಗೆಗಳಿರ್ಬೋದು, ಅದು ಏನಾದ್ರು ಅದರಲ್ಲಿ ಬದಲಾವಣೆ ತರೋ ಸಾಧ್ಯತೆ, ಯಾಕಂದ್ರೆ ಎಲ್ಲರ ಕುತೂಹಲ ಕಾತರ ಅದರ ಮೇಲಿರುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹದಾಯಿ ನದಿ ಪಾತ್ರದಲ್ಲಿ ನಿಯಮ ಉಲ್ಲಂಘಿಸಿ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕಾವೇರಿ ನದಿ ನೀರು ಹಂಚಿಕೆ, ಸಿದ್ದರಾಮಯ್ಯ ಅವರೊಂದಿಗೆ ಮಾತುಕತೆಗೆ ಅವಕಾಶ ಕೋರಿ ತಮಿಳುನಾಡು ಮುಖ್ಯಮಂತ್ರಿಯಿಂದ ಪತ್ರ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ 70ನೇ ಪುಣ್ಯತಿಥಿ, ದೇಶಾದ್ಯಂತ ಬಾಪು ಸ್ಮರಣೆ, ರಾಜ್ಘಾಟ್ನಲ್ಲಿ ಗಣ್ಯರಿಂದ ಪುಷ್ಪನಮನ. ಹಾಗೂ ನಾಳೆಯಿಂದ ದೆಹಲಿಯಲ್ಲಿ ಖೇಲೋ ಇಂಡಿಯಾ, 18 ವರ್ಷದೊಳಗಿನ ಉದಯೋನ್ಮುಖ ಆಟಗಾರರು ಭಾಗಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9:00 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.